ಮುಕ್ತ ಹಾಗೂ ಪಾರದರ್ಶಕ ಚುನಾವಣೆ ನಡೆಸುವುದು ನಮ್ಮ ಮುಖ್ಯ ಗುರಿ. ಚುನಾವಣೆ ಅಧಿಕಾರಿ ಬಸವನಗೌಡ ಕೋಠೋರ್. 2024ನೇ ಸಾರ್ವತ್ರಿಕ ಚುನಾವಣೆಯನ್ನು ಪಕ್ಷಾತೀತವಾಗಿ ಮಾಡುವುದು ನಮ್ಮ ನಿಮ್ಮೆಲ್ಲರ ಗುರಿಯಾಗಿದೆ ಎಂದು ಬಸವನಗೌಡ ಕೋಠೋರ್ ಸಭೆಯಲ್ಲಿ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಎಲ್ಲ ಪಕ್ಷದ ಮುಖಂಡರು ಸಮ್ಮುಖದಲ್ಲಿ ಚುನಾವಣೆ ಮುಖ್ಯಾಧಿಕಾರಿ ಚುನಾವಣೆ ತಯಾರಿ ಕುರಿತು ಮಾಹಿತಿ ನೀಡಿದರು. 2024ನೇ 18ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಸಾರ್ವಜನಿಕರು ತಮ್ಮ ಇಚ್ಛಾಶಕ್ತಿಯಂತೆ ಧೈರ್ಯವಾಗಿ ಓಟನ್ನು ಹಾಕಬಹುದು. ಕರ್ನಾಟಕದಲ್ಲಿ 2 ಹಂತದ ಚುನಾವಣೆ ನಡೆಯುತ್ತಿದ್ದು, ಚಿತ್ರದುರ್ಗ ಲೋಕಸಭಾ ಚುನಾವಣೆಯು 1ನೇ ಹಂತದಲ್ಲಿ 26ನೇ ತಾರೀಕು ನಡೆಯುತ್ತಿದ್ದು, ಇದಕ್ಕೆ ಸಂಬಂಧಿಸಿದಂತೆ ನಾವುಗಳು ಎಲ್ಲ ರೀತಿಯಲ್ಲಿ ತಯಾರಿ ನಡೆಸಿದ್ದೇವೆ. ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 285 ಮತಗಟ್ಟೆಗಳಿದ್ದು, 285 ಮತಗಳಲ್ಲಿ 8 ಮತಗಟ್ಟೆಗಳು ಅತಿ ಸೂಕ್ಷ್ಮ ಕೇಂದ್ರಗಳಾಗಿ ಪರಿಗಣಿಸಲಾಗಿದೆ. ಪ್ರತಿ ಮತಗಟ್ಟೆಯಲ್ಲಿ ಮತದಾರರು ಬೇಕಾಗುವ ಎಲ್ಲ ಮೂಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ 5 ಗಡಿಭಾಗಗಳನ್ನು ಗುರುತಿಸಲಾಗಿದೆ. ಗಡಿಭಾಗಗಳಿಗೆ ಕ್ಯಾಮ್ರಾಮ್ಯಾನ್ ಮತ್ತು ಪೊಲೀಸ್ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯನ್ನು ನೇಮಿಸಲಾಗುವುದು. 285 ಮತಗಟ್ಟೆಗಳಿಗೆ ಕಾರ್ಯನಿರ್ವಹಿಸಲು ಚುನಾವಣೆ ಮುಖ್ಯಾಧಿಕಾರಿಗಳು, ಸಹಾಯಕ ಚುನಾವಣಾಧಿಕಾರಿಗಳು ಹಾಗೂ ಸಹಾಯಕ ಸಿಬ್ಬಂದಿಯನ್ನು ನೇಮಿಸಲಾಗಿರುತ್ತದೆ. ರಾಜಕೀಯ ಪಕ್ಷಗಳು ಹಾಗೂ ಪಕ್ಷಾತರರು ಚುನಾವಣೆ ನೀತಿ ಸಮಿತಿಯನ್ನು ಉಲ್ಲಂಘನೆ ಮಾಡಿದ್ದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು. ಯಾವುದೇ ಕಾರಣಕ್ಕೂ ತಮ್ಮ ತಮ್ಮ ಪಕ್ಷದ ನಾಯಕರುಗಳ ತಮ್ಮ ಮನೆಗಳ ಮೇಲೆ ಪಕ್ಷದ ಚಿಹ್ನೆಗಳನ್ನು ಬಳಸಿದ್ದಲ್ಲಿ ಚುನಾವಣೆ ಅಧಿಕಾರಿಗಳ ಪರವಾನಿಗೆ ಪಡೆಯತಕ್ಕದ್ದು. ಪಟ್ಟಣದ ಹಾಗೂ ಗ್ರಾಮ ಪಂಚಾಯತಿಗಳ ಸೀಮಿತ ಜಾಗದಲ್ಲಿ ಮಾತ್ರ ತಮ್ಮ ಪಕ್ಷಗಳ ಬ್ಯಾನರ್ ಹಾಗೂ ಬಂಟಿಂಗ್ಗಳನ್ನು ಬಳಸತಕ್ಕದ್ದು. ಎಲ್ಲದಕ್ಕೂ ಪರವಾನಿಗೆ ತೆಗೆದುಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಇಲ್ಲವಾದಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಂಡು ಪ್ರಕರಣ ದಾಖಲಿಸಲಾಗುವುದು. ಸಾರ್ವಜನಿಕರಿಗೆ ನೀಡಿರುವ ಸಿವಿಲ್ ಆಪ್ ಹಾಗೂ 1950 ನಂಬರ್ ಹಾಗೂ 08019822234 ಕ್ಕೆ ಕರೆ ಮಾಡಿ ತಿಳಿಸಬಹುದು. UVM ಪ್ಯಾಡ್ ಹಾಗೂ VV ಪ್ಯಾಡ್ಗಳನ್ನು GPS ಅಳವಡಿಸಿರುವ ವಾಹನದಲ್ಲಿ ಮೊಳಕಾಲ್ಮೂರು ಪಟ್ಟಣದ ಪದವಿ ಪೂರ್ವ ಕಾಲೇಜ್ ಭದ್ರತಾ ಕೊಠಡಿಯಲ್ಲಿ CC ಕ್ಯಾಮ್ರಾದಲ್ಲಿ ಕಣ್ಗಾವಲಿನಲ್ಲಿ ಇಡಲಾಗುತ್ತದೆ. ಕಳೆದ ಚುನಾವಣೆಯಲ್ಲಿ 81.2% ಮತದಾನವಾಗಿದ್ದು, ಈ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಮತದಾನ ಮಾಡಲು ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಕಳೆದ ಚುನಾವಣೆಯಲ್ಲಿ 80 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಮನೆಯಿಂದ ಮತದಾನ ಮಾಡಲು ಅನುಮತಿ ನೀಡಲಾಗಿತ್ತು. ಆದರೆ ಈ ಚುನಾವಣೆಯಲ್ಲಿ 85 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ. ಕ್ಷೇತ್ರದ ವಾರ್ಡ್ಗೆ ಸಂಬಂಧಪಟ್ಟ ಪ್ರತಿಯೊಬ್ಬ BLO ಅವಶ್ಯಕತೆ ಇದ್ದಲ್ಲಿ ಚುನಾವಣಾಧಿಕಾರಿಗಳಿಗೆ ತಿಳಿಸಬೇಕು. ದೇಶದ ಸೈನ್ಯದಲ್ಲಿ ಕೆಲಸ ಮಾಡುವ ಸೈನಿಕರಿಗೂ ಅಂಗವಿಕಲರಿಗೂ ಹಾಗೂ ಚುನಾವಣೆಯಲ್ಲಿ ನಿರತ ಅಧಿಕಾರಿಗಳಿಗೂ ಸಮೇತ ಮುಂಗಡವಾಗಿ ಓಟು ಮಾಡುವ ಅಧಿಕಾರವಿರುತ್ತದೆ. ಒಂದು ಪಕ್ಷ ಆ ಸಂದರ್ಭದಲ್ಲಿ ಓಟು ಮಾಡದೇ ಇದ್ದಲ್ಲಿ ಚುನಾವಣೆ ದಿನದಂದು ಅವರುಗಳು ತಮ್ಮ ಓಟನ್ನು ಚಲಾಯಿಸತಕ್ಕದ್ದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಂಕರಪ್ಪ, ವೃತ್ತಿ ನಿರೀಕ್ಷಕರಾದ ವಸಂತ ಕುಮಾರ್ ಅಸೋಡೆ, BJP ಮಂಡಲ ಅಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್, ರಾಯಪುರ ಮಾಜಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, BJP ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್, ಪಶುಸಂಗೋಪನಾ ಇಲಾಖೆ ಡಾಕ್ಟರ್ ರಂಗಪ್ಪ, ಅಬಕಾರಿ ಇಲಾಖೆ ರಮೇಶ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅಬ್ದುಲ್ಲಾ, ಶಿವಲಿಂಗಪ್ಪ, ಮಂಜುನಾಥ್ ಸ್ವಾಮಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ವಿಧಾನಸಭಾ ಸೆಗ್ಮೆಂಟ್ಗೆ ಸಂಬಂಧಿಸಿದಂತೆ ನಾನು ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಇಲ್ಲಿ ಸರ್ಕಾರದಿಂದ ಮಾನ್ಯ ಚುನಾವಣಾ ಆಯೋಗದಿಂದ ನಾನು ನಿಯೋಜನೆಗೊಂಡಿರುತ್ತೇನೆ. ನೀವೆಲ್ಲರೂ ನಮಗೆ ಸಹಕಾರ ಕೊಡಬೇಕಾಗುತ್ತೆ. ಮುಖ್ಯವಾಗಿ ನಿಮ್ಮ ಸಭೆಯನ್ನು ಕರೆದ ಉದ್ದೇಶ ಏನಂದ್ರೆ, ನೀವು ದಿನನಿತ್ಯವಾಗಿ ನಿಮ್ಮ ಒಂದು ವ್ಯಾಪಾರವನ್ನ ಮಾಡ್ಕೊಂಡು ಹೋಗ್ತಿರ್ತೀರ. ಅದ್ರಲ್ಲಿ ನಮ್ದೇನು ನೇರವಾಗಿ ನಿಮಗೆ ನಾವು ಭಾಗವಹಿಸುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿ, ಒಂದು ವ್ಯಾಪಾರಿ, ಉದಾಹರಣೆಗೆ ಒಬ್ಬ ಗೋಲ್ಡ್ ಶಾಪ್ ಓನರು ಒಂದು ದಿನಕ್ಕೆ 50 ತೊಲೆ ಬಂಗಾರವನ್ನು ಮಾರ್ತಿರ್ತಾನೆ. ಆತ ಅವತ್ತಿಂದ ಈ ಚುನಾವಣೆ ಸಜ್ಜ ಆಗಿರೋದ್ರಿಂದ 100 ತೊಲೆ 200 ತೊಲೆಯನ್ನ ಒಂದು ದಿನಕ್ಕೆ ಮಾರ್ತಾ ಹೋದ್ರೆ ಅದಕ್ಕೆ ನನಗೆ ಮಾಹಿತಿ ಬೇಕಾಗುತ್ತದೆ. ಅವನು ಯಾರ ಎವರೇಜ್ ಲಾಸ್ಟ್ 6 ಮಂತ್ ನೀ 1 ಇಯರ್ ಅಲ್ಲಿ ಒಂದು ಒಂದು ದಿನಕ್ಕೆ ಇಲ್ಲಿ ಒಂದು ಲೋಕಲ್ ವಿಚಾರದಲ್ಲಿ ಒಂದು 50 ಗ್ರಾಮ್ ಚಿನ್ನವನ್ನು ಮಾಡುವಂತ ವ್ಯಕ್ತಿ, ಒಬ್ಬ ವ್ಯಾಪಾರಿ, ಆತ 200 ಮಾಡಿದ್ರೆ ಅದಕ್ಕೆ ನನಗೆ ಮಾಹಿತಿ ಕೊಡಬೇಕಾಗುತ್ತೆ. ಅಂದ್ರೆ ಅದರದ್ದು
ಲೀಗಲ್ ಇದ್ರೆ ನಾವೇನು ಯಾರಿಗೂ ತೊಂದರೆ ಆಗಲ್ಲ. ಯಾರಾದರೂ ಈಗ ಚುನಾವಣೆ ನಿಂತಿರುವಂತ 1000 ಕುಕ್ಕರ್ ತಗೋದು ಮತ್ತೊಂದು ತಗೋದು ಕಂಡು ಬಂದ್ರೆ ಅದು ನಮ್ಮ ವೈದ್ಯ ಕೊಡ್ಬೇಕು. ನಮ್ಮ ಕ್ಲೈಂಟ್ಸ್ ಕಾರ್ಡು ನಿರಂತರವಾಗಿ ಇಡೀ ಚುನಾವಣೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಈಗಾಗಲೇ ಸನ್ನದ್ಧರಾಗಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಷ್ಟೆಲ್ಲ ಹೇಳಿದ ಉದ್ದೇಶ ಏನಂದ್ರೆ, ನಮ್ಮ ವಿಧಾನಸಭಾ ಸೆಗ್ಮೆಂಟ್ ಅಲ್ಲಿ ಲೋಕಸಭಾ ಚುನಾವಣೆಗೆ ನಿಮಿತ್ತವಾಗಿ ಏನು ನೀತಿ ಸಂಹಿತೆ ಜಾರಿಯಾಗಿದೆಯಲ್ಲ, ಎಲ್ಲಿಯೂ ಸಹ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು. ಉಲ್ಲಂಘನೆ ಆದರೆ ನಾವು ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಮತ್ತು CRPC ಮತ್ತು IPC ಸೆಕ್ಷನ್ ಅಡಿ ನಾವು ಏನ್ ಮಾಡ್ತೇವೆ, ಕ್ರಮ ತೆಗೆದುಕೊಳ್ತೇವೆ. ಅದಕ್ಕೆ ಆ ಒಂದು ಸಂಘರ್ಷ ಬೇಡ. ನಾವು ನೀವು ಸೇರಿ ಚುನಾವಣಾ ನೀತಿ ಸಂಹಿತೆಯನ್ನ ಏನು ಮಾರ್ಗಸೂಚಿಗಳಿದಾವಲ್ಲ ಆ ಮಾರ್ಗಸೂಚಿಗಳನ್ನೆಲ್ಲರೂ ಪಾಲನೆ ಮಾಡಿಕೊಂಡು ಕೆಲಸ ಮಾಡೋಣ. ನಮ್ಮ ಕರ್ತವ್ಯ ನಾವು ನಿರ್ವಹಿಸ್ತಿರ್ತೇವೆ, ನಿಮ್ಮ ಕೆಲಸವನ್ನ ನೀವು ನಿರ್ವಹಿಸಿ. ಏನಾದರೂ ಗಮನಕ್ಕೆ ಬಂದರೆ ನಮ್ಮ ಸಹಾಯವಾಣಿ ಕೇಂದ್ರ ಇದೆ, ನಂಬರ್ ತಗೊಳ್ಳಿ. ಜೊತೆಗೆ ನಾವು ಇಲ್ಲಿ ನಮ್ಮದು ಆಫೀಸ್ ಇಲ್ಲೇ ಓಪನ್ ಆಗಿದೆ, ಚುನಾವಣಾ ಸಹಾಯಕ ಚುನಾವಣಾ ಅಧಿಕಾರಿಗಳು ಅಂತೇಳಿ ಇದೇ ಕಚೇರಿಯಲ್ಲಿ. ನೀವೆಲ್ಲರೂ ಬಂದು ನೀವೆಲ್ಲರೂ ಸಹಕಾರ ಕೊಡ್ತೀರಾ ಅಂತೇಳಿ ನಿಮ್ಮಲ್ಲಿ ಸ್ಕ್ರೂಟ್ನಿಗೆ ಹೋಗುತ್ತೆ. ಅದನ್ನ ಚುನಾವಣಾ ಆಯೋಗ ಪರಿಶೀಲಿಸಿ ಅವರು ಯಾವ್ದು ಕ್ರಾಸ್ ಮಾಡಿದಾರೋ ಇಲ್ಲ ಅನ್ನೋದನ್ನ ಅವ್ರು ಹೇಳ್ತಾರೆ. ಅದ ಪ್ರಕಾರ ಅದು ಕ್ವಾಲಿಫಿಕೇಶನ್ ಡಿಸ್ಕ್ವಾಲಿಫಿಕೇಶನ್ ಅವ್ರು ಮಾಡ್ತಾರೆ. ಬಟ್ಟೆ ಮತ್ತು ಪಾತ್ರೆ ನೀವು ಸ್ವಲ್ಪ ನಿಮ್ಮ ಬಟ್ಟೆ ನೋಡ್ರಿ, ನೀವು ಪ್ರತಿಯೊಂದು ಅಂಗಡಿ ಮತ್ತು ನಿಮ್ಮ ನಿಮ್ಮ ವ್ಯಾಪಾರಿ ಸ್ಥಳದ ಮೇಲೆ ನಮ್ಮ ಸಹಾಯಕ ಚುನಾವಣಾ ಕಚೇರಿಯ ಕ್ಲೈಂಟ್ಸ್ ಕೊಡ್ಸು ಮತ್ತು ಇತರೆ ಎಲ್ಲ ಪೊಲೀಸ್ ಇಲಾಖೆ ಹೋಗ್ತಾರೆ, ಅವರೆಲ್ಲರೂ ನಿಮ್ಮ ಮೇಲೆ ನಿಗಾ ವಹಿಸಿರ್ತಾರೆ. ಕಣ್ಣು ಮುಚ್ಚಿ ಕೆಲಸ ಮಾಡಬೇಡ್ರಿ, ಎಲ್ಲರದ್ದು ಕಣ್ಣು ತೆರೆಸಿ ಕೆಲಸ ಮಾಡಿ. ನಮಗೂ ನಮ್ಮ ಚುನಾವಣಾ ಮಿತಿಗೂ ಏನು ಸಮಸ್ಯೆ ಆಗಲ್ಲ. ಇಲ್ಲಾಂದ್ರೆ ನಾವು ಕಾನೂನು ಪ್ರಕಾರ ಅನಿವಾರ್ಯವಾಗಿ ನಾವು ಕ್ರಮ ತೆಗೆದುಕೊಳ್ಬೇಕು. 5 ಚುನಾವಣೆ ಭಾಳ ಮಾಡಿದೆ ಬಿಡಿ ಸರ್, ಏನಾಗಲ್ಲ ಅಂತ ಅನ್ಕೊಂಡ್ರೆ ಅದು ವ್ಯಾಪಾರಸ್ಥರೇ ಮತ್ತು ಎಲ್ಲ ಸಾರ್ವಜನಿಕರು, ಈಗಾಗಲೇ ನಿಮಗೆ ಸಾಕಷ್ಟು ಓದಿಸಲೆ ಚುನಾವಣೆಯಲ್ಲಿ ನಿಮಗೆ ಮಾಹಿತಿ ನಡೀತದೆ ಅಂತ ಅನ್ಕೊಂತೀನಿ. ಏನೇ ವ್ಯವಹಾರ ಹೋಗೋಣ ಅಂದ್ರೂ ಕೂಡ ಎಲ್ಲದನ್ನೂ ಮಾನಿಟರ್ ಆಗಿರುತ್ತೆ ಮತ್ತು ಚುನಾವಣೆ ನಿಮಿತ್ತ ನೀತಿ ಸಂಹಿತೆಯನ್ನು ಪಕ್ಕ ಜಾರಿಯಲ್ಲಿರುತ್ತೆ. ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಆಗದಂಗೆ ನೀವು ಕಾನೂನುಬದ್ಧವಾಗಿ ನಡ್ಕೊಳ್ಬೇಕು. ಮತ್ತು ಏನೇ ಇದ್ರೆ ಇಂದು ಸಂಪೂರ್ಣ ಮಾಹಿತಿಯನ್ನು ಚುನಾವಣಾಧಿಕಾರಿಗಳಾಗಲಿ ಪೊಲೀಸ್ ಅಧಿಕಾರಿಗಳಾಗಲಿ ಮತ್ತು ಎಕ್ಸ್ಪೆಕ್ಟರ್ ಅಧ್ಯಕ್ಷರ ಕೇಳಿದರೆ ಅದಕ್ಕೆ ಮಾಹಿತಿ ಕೊಡಬೇಕಾಗುತ್ತೆ. ನಾವೆಲ್ಲರೂ ಈ ಚುನಾವಣೆ ನೀತಿ ಸಂಹಿತೆಯನ್ನ ಚಾಚುತಪ್ಪದೆ ಪಾಲಿಸಿ ಚುನಾವಣೆಯಲ್ಲಿ ಒಳ್ಳೆ ರೀತಿಯಿಂದ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ಚುನಾವಣೆಗೆ ಅವಕಾಶ ಮಾಡಿಕೊಟ್ಟು ಯಾವುದೇ ತೊಂದರೆ ಆಗದಂಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಈಗಾಗಲೇ ತಮಗೆ ತಿಳಿದಿರುವಂತಹ ವಿಷಯ, 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ 16/3/2024 ಜಾರಿಯಲ್ಲಿರುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ 2 ಹಂತದ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆಯುತ್ತದೆ. ನಮ್ಮದು ಚಿತ್ರದುರ್ಗ ಲೋಕಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಣಕಾಲ್ಮೂರು ಸೆಗ್ಮೆಂಟ್ ಇದು ಮೊದಲೇ ಹಂತ, ಅಂದರೆ ಭಾರತ ಚುನಾವಣೆ ಆಗಿದಂತೆ 2 ಹಂತ ನಮ್ಮ ಕರ್ನಾಟಕದಲ್ಲಿ. ಮೊದಲನೇ ಹಂತದಲ್ಲಿ ಚುನಾವಣೆಯು 26/3 ಜರುಗುತ್ತದೆ. ಅದಕ್ಕೆ 28 ನಮ್ಮ ಮಾನ್ಯ ಚುನಾವಣಾಧಿಕಾರಿಗಳಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ವೆಂಕಟೇಶ್ ಅವರು ನೋಟಿಫಿಕೇಶನ್ ನಡೆಸ್ತಾರೆ. ಸೊ 16/3/2024 ಇಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ನಾವೆಲ್ಲರೂ ಅದನ್ನು ಅನುಸರಿಸಬೇಕು ಮತ್ತು ಅದಕ್ಕೆ ಮಾರ್ಗಸೂಚಿಗಳೇನಿದಾವಲ್ಲ ಅವೆಲ್ಲನೂ ನಾವು ನೀವೆಲ್ಲರೂ ಪಾಲನೆ ಮಾಡಬೇಕಾಗುತ್ತೆ. ಮಾರ್ಗಸೂಚಿಯಲ್ಲಿ ನಿಮಗೆಲ್ಲವನ್ನು ನಾವು ತಿಳಿಸಿಕೊಡ್ತೇವೆ. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.